ಕೈ ಹೈಕಮಾಂಡ್ಗೆ ಶುರುವಾಯ್ತ ಸಿದ್ದು ಕ್ಯಾಪ್ಟನ್ ಭಯ ಡಿಕೆಗೆ ಪಂಜಾಬ್ ಪಾಠ ಮಾಡ್ತಾರ ಸೋನಿಯಾ ಗಾಂಧಿ ಸ್ವಾರಿ ಮಿಸ್ಟರ್ ಸಿದ್ದರಾಮಯ್ಯ ಅಂದಿದ್ದೇಕೆ ಸೋನಿಯಾ ನೆಕ್ಸ್ಟ್ ಸಿಎಂ ಅಭ್ಯರ್ಥಿಯನ್ನೇ ಘೋಷಿಸುತ್ತಾ ಕಾಂಗ್ರೆಸ್ ಪಂಜಾಬ್ ಕಾಂಗ್ರೆಸ್ ಬಿಕ್ಕಟ್ಟು ಕಂಡ ಹೈಕಮಾಂಡ್ಗೆ ಶುರುವಾಯ್ತ ಸಿದ್ದು ಕ್ಯಾಪ್ಟನ್ ಭಯ ಡಿಕೆ ಶಿವಕುಮಾರ್ಗೆ ಪಂಜಾಬ್ ಪಾಠ ಮಾಡ್ತಾರ ಸೋನಿಯಾ ಗಾಂಧಿ ಸ್ವಾರಿ ಮಿಸ್ಟರ್ ಸಿದ್ದರಾಮಯ್ಯ ಅಂದಿದ್ದೇಕೆ ಎಐಸಿಸಿ ಅಧ್ಯಕ್ಷೆ ಸೋನಿಯಾ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನೇ ಘೋಷಿಸುತ್ತಾ ಕಾಂಗ್ರೆಸ್ ಪಕ್ಷ ಯಾರಾಗ್ತಾರೆ ನೆಕ್ಸ್ಟ್ ಸಿಎಂ ಅಂತೀರಾ ಅವರನ್ನೇ ತೋರಿಸ್ತೀವಿ ಅದಕ್ಕೂ ಮುನ್ನ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ ಆ ಕ್ಯಾಪ್ಟನ್ ಅಂತೆಯೇ ಸಿದ್ದು ಕ್ಯಾಪ್ಟನ್ ಭಯವೇ ಪಂಜಾಬ್ ಕಾಂಗ್ರೆಸ್ ಅಕ್ಷರಶಃ ಕೋತ ಕೋತ ಕುದಿಯುವ ಕುಲುಮೆಯಂತಾಗಿದೆ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ಗೆ ಪರ್ಯಾಯವಾಗಿ ಹೈಕಮಾಂಡ್ ನವಜೋತ್ ಸಿಂಗ್ ಸಿದ್ದುವನ್ನ ಬೆಳೆಸಿತ್ತು ಸದ್ಯ ಸಿದ್ದು ಕಾರಣಕ್ಕೆ ಪಂಜಾಬ್ ಕಾಂಗ್ರೆಸ್ ಇಬ್ಭಾಗವಾಗಿದೆ ಚುನಾವಣೆಯ ಹೊಸ್ತಿಲಿನಲ್ಲಿರುವ ಪಂಜಾಬ್ನಲ್ಲಿ ಕಾಂಗ್ರೆಸ್ ಗೆಲ್ಲುವ ಅವಕಾಶವನ್ನು ಕಳೆದುಕೊಳ್ಳುವ ಸಾಧ್ಯತೆ ಇದೆ ಯಾಕಂದರೆ ಕ್ಯಾಪ್ಟನ್ ವರ್ಸಸ್ ಸಿದ್ದು ಫೈಟ್ ಪಕ್ಷವನ್ನು ಅಕ್ಷರಶಃ ಹಾಳು ಮಾಡುತ್ತಿದೆ ಸೋನಿಯಾ ಬೆಂಬಲಿತ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ಗೆ ರಾಹುಲ್ ಬೆಂಬಲಿತ ನವಜೋತ್ ಸಿಂಗ್ ಸಿದ್ದು ಫೈಟ್ ನೀಡುವ ಮೂಲಕ ಪಕ್ಷವನ್ನೇ ಛಿದ್ರ ಛಿದ್ರ ಮಾಡುತ್ತಿದ್ದಾರೆ ಅನಿಸುತ್ತದೆ ಹಾಗಾಗಿಯೇ ಕಾಂಗ್ರೆಸ್ ಹೈಕಮಾಂಡ್ನ ಬಹುದೊಡ್ಡ ನಿರೀಕ್ಷೆಯಂತೆ ಕಾಣ್ತಿರೋ ಕರ್ನಾಟಕದ ಕ್ಯಾಪ್ಟನ್ ಸಿದ್ದರಾಮಯ್ಯರ ಬಗ್ಗೆ ಇದೀಗ ಸೋನಿಯಾಗೆ ಭಯ ಶುರುವಾಗಿದೆ ಅಷ್ಟೇ ಅಲ್ಲ ರಾಹುಲ್ ಗಾಂಧಿ ಬೆಂಬಲಿತ ಡಿಕೆಗೆ ಸೋನಿಯಾ ಗಾಂಧಿ ಪಂಜಾಬ್ ಪಾಠ ಮಾಡುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ ಸ್ವಾರಿ ಮಿಸ್ಟರ್ ಸಿದ್ದರಾಮಯ್ಯ ಅನ್ಬಿಟ್ರ ಸೋನಿಯಾ ಗಾಂಧಿ ಹೌದು ಅಲ್ಲಿ ಕ್ಯಾಪ್ಟನ್ ಅಮರಿಂದರ್ ಸಿಂಗೂ ಸಹ ರಾಜೀನಾಮೆ ಕೊಡಿ ಅಂತ ಹೇಳೋಕ್ಕೂ ಮುನ್ನ ಸೋನಿಯಾ ಗಾಂಧಿ ಸ್ವಾರಿ ಕೇಳಿದ್ರು ಪಂಜಾಬ್ ಪಾಠದಿಂದ ಎಚ್ಚೆತ್ತುಕೊಂಡ ಸೋನಿಯಾ ಗಾಂಧಿ ಸಿದ್ದರಾಮಯ್ಯ ಅವರಿಗೆ ಫೋನ್ ಮಾಡಿ ಕ್ಷಮೆ ಕೇಳಿದ್ದಾರೆ ಎನ್ನಲಾಗುತ್ತಿದೆ ಇರೋ ಮಾಸ್ ಲೀಡರ್ಗಳನ್ನೇ ಚೆನ್ನಾಗಿ ಬಳಸಿಕೊಳ್ಳೋದು ಬಿಟ್ಟು ಹೊಸಬರನ್ನು ಸೃಷ್ಟಿಸೋ ಅವಾಂತರದಲ್ಲಿ ಪಕ್ಷ ಹಾಳಾಗುತ್ತದೆ ಅನ್ನೋ ಭಯ ಹೈಕಮಾಂಡ್ಗೆ ಕಾಡ್ತಿದೆ ಇದೇ ಕಾರಣಕ್ಕೆ ಕರ್ನಾಟಕದಂತಹ ಬಲಿಷ್ಠ ರಾಜ್ಯವನ್ನೂ ಕಾಂಗ್ರೆಸ್ ಕಳೆದುಕೊಳ್ಳುವ ಮೂರ್ಖತನ ಮಾಡುತ್ತಿಲ್ಲ ಬದಲಾಗಿ ಕೆಪಿಸಿಸಿ ಒಳಗಿನ ಗೊಂದಲಗಳನ್ನು ಬಗೆಹರಿಸಿ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನು ಘೋಷಿಸೋ ಲೆಕ್ಕಾಚಾರದಲ್ಲಿದ್ದಾರಂತೆ ಸೋನಿಯಾ ಗಾಂಧಿ ಸಿದ್ದರಾಮಯ್ಯನೇ ಮುಂದಿನ ಸಿಎಂ ಅಂತಾರ ಸೋನಿಯಾ ರಾಜ್ಯ ರಾಜಕೀಯದಲ್ಲಿ ಸದ್ಯ ಅಸಲಿ ಮಾಸ್ ಲೀಡರ್ ಅಂದರೆ ಅದು ಒನ್ ಅಂಡ್ ಓನ್ಲಿ ಸಿದ್ದರಾಮಯ್ಯ ಮೋದಿ ವಿರುದ್ಧ ಅಬ್ಬರಿಸಬಲ್ಲ ಕಾಂಗ್ರೆಸ್ ಪಕ್ಷದ ಬುದ್ಧಿವಂತ ಲೀಡರ್ ಕೂಡ ಸಿದ್ದರಾಮಯ್ಯ ಅಂದು ಸೊರಗಿದ್ದ ಕಾಂಗ್ರೆಸ್ ಪಕ್ಷಕ್ಕೆ ಚೈತನ್ಯ ತುಂಬಿದ ದೇವರಾಜ್ ಅರಸು ಅವರಂತೆ ಕಾಣ್ತಿರೋ ಏಕೈಕ ನಾಯಕ ಕೂಡ ಸಿದ್ದರಾಮಯ್ಯನೇ ಹಾಗಾಗಿಯೇ 2023ಕ್ಕೆ ಮತ್ತೊಮ್ಮೆ ಸಿದ್ದರಾಮಯ್ಯರೇ ಮುಂದಿನ ಸಿಎಂ ಅಭ್ಯರ್ಥಿ ಅಂತ ಘೋಷಿಸೋದಕ್ಕೆ ಸೋನಿಯಾ ಗಾಂಧಿ ಮುಂದಾಗಿದ್ದಾರೆ ಎನ್ನಲಾಗುತ್ತಿದೆ ನವಜೋತ್ ಸಿಂಗ್ ಸಿದ್ದು ಮಾದರಿಯಲ್ಲೇ ಡಿಕೆ ಶಿವಕುಮಾರ್ ಸಹ ರಾಜ್ಯ ಕಾಂಗ್ರೆಸ್ನಲ್ಲಿ ಗೊಂದಲಗಳ ಮೇಲೆ ಗೊಂದಲಗಳನ್ನು ಸೃಷ್ಟಿಸುತ್ತಲೇ ಇದ್ದಾರೆ ಇಂಥದ್ದೊಂದು ಆರೋಪವನ್ನು ಸೀನಿಯರ್ ಲೀಡರ್ ಒಬ್ಬರು ಕಾಂಗ್ರೆಸ್ ಹೈಕಮಾಂಡ್ಗೆ ದೂರು ನೀಡಿದ್ರು ಹಾಗಾಗಿಯೇ ಸೀನಿಯರ್ ಲೀಡರ್ ಒಬ್ಬರ ದೂರನ್ನು ಗಂಭೀರವಾಗಿ ಪರಿಗಣಿಸಿರುವ ಸೋನಿಯಾ ಗಾಂಧಿ ಕಟ್ಟುನಿಟ್ಟಿನ ನಿರ್ಧಾರಕ್ಕೆ ಮುಂದಾಗಿದ್ದಾರೆ ಎನ್ನಲಾಗುತ್ತಿದೆ ಮುಂದಿನ ಸಿಎಂ ಅಭ್ಯರ್ಥಿ ಸಿದ್ದು ಆಗಬೇಕು ಡಿಕೆ ಶಿವಕುಮಾರ್ ಆಗಬೇಕು ಪಂಜಾಬ್ ಪಾಠದಿಂದ ಎಚ್ಚೆತ್ತುಕೊಂಡ ಸೋನಿಯಾ ನಡೆ ಬಗ್ಗೆ ನೀವೇನಂತೀರಾ ನವಜೋತ್ ಸಿಂಗ್ ಸಿದ್ದು ಮಾದರಿಯಲ್ಲೇ ಡಿಕೆ ಕೂಡ ಆಟ ಆಡಬಲ್ಲರೆ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ